ರಾಜಕಾರಣಿಗಳು ಪದೇ ಪದೇ ಅಭಿವೃದ್ಧಿ ಬಗ್ಗೆ ಬಹಳ ದೊಡ್ಡ ಮಂತ್ರ ಜಪಿಸುತ್ತಾರೆ. ಅಭಿವೃದ್ಧಿ ನಾವು ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ, ಅಧಿಕಾರಕ್ಕೆ ಬಂದ್ರೆ ನಿಮಗೆ ರಸ್ತೆ ಮಾಡಿ ಕೊಡ್ತೀವಿ, ಅಧಿಕಾರಕ್ಕೆ ಬಂದ್ರೆ ಈ ಹಳ್ಳಿನ ಸ್ವರ್ಗ ಮಾಡಿಬಿಡ್ತೀವಿ, ನಾವು ಸ್ವರ್ಗ ಮಾಡಿಬಿಡ್ತೀವಿ ಅಂತಾರೆ. ಆದರೆ ಆಮೇಲೆ ಏನಾಗುತ್ತೆ, ಅವರ ಹಣೆಬರ ಏನಾಗುತ್ತೆ ನೋಡಿ. ಗಡಾನಗಡಿ ನಾಯಕರು ಇರುವಂತ ಜಿಲ್ಲೆ ಇದು, ಬಹಳ ದೊಡ್ಡವಾಗಿ ಭಾಷಣ ಮಾಡುವಂತ ಜಿಲ್ಲೆ ಇದು. ಈ ಜಿಲ್ಲೆಗೆ ರಸ್ತೆಗಳು ನೀವು ನೋಡಿದ್ರೆ ನಿಜಕ್ಕೂ ಕೂಡ ಕಂಗಾಲಾಗ್ತೀರಾ. ಅಭಿವೃದ್ಧಿ ಬಗ್ಗೆ ಮಾತನಾಡುವಂತ ಜನಪ್ರತಿನಿಧಿಗಳು ಮಾಯ, ಪುಂಖಾನ್ ಪುಂಖವಾಗಿ ಮಾತನಾಡುವಂತ ಭಾಷಣ ಕೇವಲ ಭಾಷಣ. ಸಚಿವರ ಕ್ಷೇತ್ರದಲ್ಲಿ ಡಾಂಬರ್ ಭಾಗ್ಯ ಇಲ್ಲ, 70 ವರ್ಷದಲ್ಲಿ ಆಗಿರೋದನ್ನ ನಾವು ಮಾಡ್ತೀವಿ ಅಂದಿದ್ರು. ಆದರೆ ಓಟ್ ನೀಡಿದಂತ ಮತದಾರರಿಗೆ ರಸ್ತೆ ಕೂಡ ಕೊಡ ಯೋಗ್ಯತೆ ಇಲ್ಲ ಇವರಿಗೆ. ಜನಸ್ಪಂದನ ಅಂತಾರೆ, ಇನ್ನೇನೋ ಹೇಳ್ತಾರೆ. ಇನ್ನು ಸೂಕ್ತ ರಸ್ತೆ ಸಂಪರ್ಕವಿಲ್ಲದಂತೆ ನಿತ್ಯ ಪರದಾಡ್ತಾ ಇದ್ದಾರೆ. ಇದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರ ತೀರ್ಥಹಳ್ಳಿ ಕ್ಷೇತ್ರ. ಗೃಹ ಸಚಿವರ ಕ್ಷೇತ್ರದಲ್ಲಿ ಸಂಪರ್ಕ ಭಾರಿ ಕಷ್ಟ. ಈಗಲೂ ಡಾಂಬರು ಕಾಣದಂತ ರಸ್ತೆಗಳಿದೆ ತೀರ್ಥಹಳ್ಳಿಯ ಗ್ರಾಮಗಳಲ್ಲಿ. ಜೊತೆಗೆ ಹೊಸನಗರದ ಅರಮನೆಕೊಪ್ಪ ಹೊಸೂರು ಜನ ಪರದಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗ್ರಾಮ ಪಂಚಾಯಿತಿಗಳು ಯಾವ್ದು, ಕೊಡಸೆ, ಬಡಬೈಲು, ಕೆನಗಳಲೆ, ಈ ಗ್ರಾಮಸ್ಥರೆಲ್ಲ ಪರದಾಡ್ತಾ ಇದ್ದಾರೆ. ಒಂದು ರೀತಿ ತೋರಿಸ್ತಾ ಇದ್ದೀವಿ ನೋಡಿ, ಇವು ರಸ್ತೆಗಳಿವೆಲ್ಲ. ಹೌದು, ನೀವು ನಂಬಲೇಬೇಕು, ಇವೆಲ್ಲ ರಸ್ತೆಗಳೇ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಈ ಮಲೆನಾಡಿನ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಬಹಳ ಆನಂದ ಆಗುತ್ತೆ. ಬೈಕ್ ತಗೊಂಡು ಹೋದ್ರೆ ಆಸ್ಪತ್ರೆನೇ. ನೀವು ಈಗ ಈ ದಾರಿಯಲ್ಲಿ ಬೈಕ್ ಓಡಿಸ್ತೀನಿ ಅಂತಂದರೆ ಗ್ಯಾರಂಟಿ ಆಸ್ಪತ್ರೆ, ನೇರವಾಗಿ ಆಸ್ಪತ್ರೆಗೆ ದಾಖಲಾಗಬೇಕು. ನೋಡಿ, ಇಲ್ಲಿ ಆರಾಮಾಗಿ ಸಸಿಗಳನ್ನು ಹಾಕಿದ್ದಾರೆ, ಮರಗಳನ್ನು ಗಿಡಗಳನ್ನು ಬೆಳಿಬೋದಿಲ್ಲಿ, ಗದ್ದೆಗಳನ್ನು ಮಾಡ್ಬೋದಿಲ್ಲಿ, ಅಂಥ ರಸ್ತೆಗಳಿದೆ. ತಾಲೂಕು ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗೂ ಕೂಡ ಇಲ್ಲಿ ಡಾಂಬರ್ ಇಲ್ಲ. 45 ಕಿಲೋಮೀಟರ್ ಸುತ್ತಿ ಬಳಸಿ ತಾಲೂಕು ಕೇಂದ್ರಕ್ಕೆ ಹೋಗಬೇಕು. ಹಲವಾರು ಬಾರಿ ಮನವಿ ಮಾಡಿದ್ದಾರೆ ಬಿಡಿ, ಮನವಿಗೆ ಏನು ಕೊರತೆ ಇಲ್ಲ. ಆದರೆ ಮನವಿಗೆ ಮನವಿ ಮನವಿಗಳಾಗೆ ಉಳಿದುಕೊಂಡಿದೆ ಅಷ್ಟೇ, ಇವ್ರ ಮನಸ್ಸಂತೂ ಕರಗಿಲ್ಲ. ಹೊಸನಗರಕ್ಕೆ ಕಲೆಕ್ಷನ್ ಕೊಡ್ತಕ್ಕಂಥ ರೋಡ್, ಈ ರೋಡಲ್ಲಿ ಇದು ಮುತ್ತಿಮನೆ ಅರಮನೆಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ರಸ್ತೆ, ಇದು ಹೊಸನಗರಕ್ಕೆ ನಮಗೆ ಹೊಸಂಪೆ ಕಟ್ಟಿಂದ ಹೋದರೆ ಸುಮಾರು ಒಂದು 45-50 ಕಿಲೋಮೀಟರ್ ಆಗುತ್ತೆ. ಈ ಸಂಪರ್ಕದ ಮೂಲಕ ಹೋದರೆ ನಮಗೆ ಕೇವಲ ಒಂದು 10-12 ಕಿಲೋಮೀಟ್ರ್ ಸಂಪರ್ಕ ಹೊಸನಗರಕ್ಕೆ ನಾವು ರೀಚ್ ಆಗ್ಬೋದು. ಇದು ಸುಮಾರು ಒಂದು 10 ವರ್ಷಗಳಿಂದ ಈ ರೋಡ್ ನೆನೆಗೆ ಬಿದ್ದುಬಿಟ್ಟು ಇವತ್ತು ಶಾಲೆ ಮಕ್ಕಳಾಗಲಿ ಅಥವಾ ಯಾರು ಪೇಷೆಂಟ್ಗಳಾಗಲಿ, ನಾವು ಈಗ ನಮಗೆ ಮೇನ್ ಹೆಡ್ ಕ್ವಾರ್ಟರ್ಸ್ ಹೊಸನಗರ, ಈ ಹೊಸನಗರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ತೊರ್ಕೋದಕ್ಕಾಗಲಿ, ಹುಡುಗರಿಗೆ ಕಾಲೇಜಿಗೆ ಹೋಗ್ಲಿಕ್ಕಾಗಲಿ ಅತ್ಯಂತ ಹತ್ತಿರ ಮಾರ್ಗ ಇದಾಗಿದ್ದರಿಂದ, ಇದು ನೆನೆಗೆ ತುಗಿ ಬಿದ್ದಿದ್ದರಿಂದ ಇದನ್ನು ಇವತ್ತಿಗೆ ಜಡ್ಪಿಯರ್ ಆಗಿರಲಿ, ತಾಲೂಕು ಪಂಚಾಯತಿ ಆಗಿರಲಿ, ಯಾವುದೇ ಅನುದಾನಗಳ ಮುಖಾಂತರ ಇದನ್ನು ಅಭಿವೃದ್ಧಿ ಆಗಿಲ್ಲ. ಮತ್ತು ಶಾಸಕರ ಅನುದಾನದ ಮುಖಾಂತರನೂ ಕೂಡ ಇದು ಅಭಿವೃದ್ಧಿ ಆಗಿಲ್ಲ. ಇದರಿಂದ ಜನಗಳಿಗೆ ಭಾರಿ ತೊಂದರೆ ಆಗ್ತೈತೆ. ಇದು ಜನಗಳು ಇದನ್ನು ಅದು ಸಂಬಂಧಪಟ್ಟ ಶಾಸಕರಾಗಿರಲಿ, ಈ ಸಂಬಂಧಪಟ್ಟ ಸುಮಾರು ಯೋಜನೆಗಳಿವೆ, ಸರ್ಕಾರದ ತುಂಬ ಯೋಜನೆಗಳಿವೆ, ಆ ಯೋಜನೆಗಳ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರೋಡ್ ಅಧಿಕೃತವಾಗಿ ಈಗ ತಕ್ಷಣ ಒಂದು ಡಾಂಬರೀಕರಣ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಇದು ರೋಡ್ ಬಂದುಬಿಟ್ಟು ಸಂಪೆಕಟ್ಟೆಯಿಂದ ಇದು ಎಲ್ಲಿ ಅಂದರೆ ಬೆಕ್ಕೋಡಿ ಲಾಂಚ್ ಮೂಲಕ ಹೋಗುತ್ತೆ. ತುಂಬ ಒಂದು 7 ಕಿಲೋಮೀಟರ್ ಇದೆ ಸರ್, ಈಗಾಗಲೇ 3-4 ಕಿಲೋಮೀಟರ್ ಡಾಂಬರೀಕರಣ ಮಾಡಿದ್ದಾರೆ. ಅಲ್ಲಿಂದ ಈ ಕಡೆ ನಮಗೆ ಈಗ ಮೆಕ್ಕೋಡಿ ಲಾಂಚ್ಗೆ ಒಂದು 5-6 ಕಿಲೋಮೀಟರ್ ಇದೆ. ಇದಕ್ಕೆ ನಮಗೆ ಡಾಂಬರೀಕರಣ ಸ್ಟಾರ್ ರೋಡ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಶಾಸಕರು ಬಂದ್ಬಿಟ್ಟು ಆರ್ಗ ಜ್ಞಾನ ಇದ್ರು ಸರ್, ಕ್ಷೇತ್ರ ಬಂದ್ಬಿಟ್ಟು ತೀರ್ಥಹಳ್ಳಿ. ಯಾವಾಗ ಬಂದಿದ್ರು ಇಲ್ಲಿಗೆ ಫಸ್ಟು? ಫಸ್ಟು ತುಂಬ ಒಂದು ಟೈಮ್ ಬಂದಿದೆ, ಸಂಪೆಕಟ್ಟಿಗೆ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. ಸಚಿನ್ ಅಂತ ಹೇಳಿ ಗ್ರಾಮಸ್ಥರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಚಿನ್. ಸಚಿನ್ ಹೆಬ್ಬೂರಳ್ಳಿ. ಹೌದು ಸರ್. ಹೇಗಿದೆ ನಿಮ್ಮ ರಸ್ತೆ? ಸರ್ ರಸ್ತೆ ನಿನ್ನ ಒಂದೊಂದು ಹೊಂಡ ಹೊಂಡ ಸೇರಿಸಿದ್ರೆ ಬಾವಿ ಮಾಡೋದು ಸರ್, ಚೆನ್ನಾಗಿದೆ. ಸ್ಥಳೀಯ MLAಗಳಾಗ್ಲಿ MPಗಳಾಗ್ಲಿ ಯಾವುದು ಕ್ರಮ ತಗೊಳಲ್ಲ. ಸ್ಥಳೀಯ MLAಗಳು ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳಕ್ ಬರ್ತಾರೆ ಸರ್. ಈಗ ಯಾರೋ ಮಿನಿಸ್ಟರ್ ಆಗಿದ್ದಾರೆ, ರಾಜ್ಯ ಪೂರ್ತಿ ಸುತ್ತಾಡ್ಬೇಕು ಅಂತಾರೆ. ಲಾಸ್ಟ್ ಟೈಮಲ್ಲೆಲ್ಲ ಏನು ಯಾವ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ, ರೋಡ್ ಪರಿಶೀಲನೆ ಏನಿಲ್ಲ.
ಪ್ರತಿ ವರ್ಷನೂ ನೋಡಿ ಅಮೌಂಟ್ ಹಾಕ್ತೀನಿ ಹಾಕ್ತೀವಿ ಅಂತ ಹೇಳಿ ಅಮೌಂಟ್ ಇಲ್ಲ ರೋಡ್ ಕೆಲಸನೂ ಇಲ್ಲ ಅಂದ್ರೆ ಏನಾಗಿದೆ ಅಂದ್ರೆ ಒಂದು ಹಳ್ಳಿ ಪ್ರದೇಶ ಆಗಿದ್ರಿಂದ ಇಲ್ಲಿ ಏನಕ್ಕೆ ಜನ ವಾಸಿಸೋದ ಇಲ್ಲೇನಾ ಅದಕ್ಕೆ ನಾವು ಪರಿಹಾರ ಕೊಡೋದು ಬೇಡ ದುಡ್ಡು ಹಾಕೋದು ಬೇಡ ರೋಡ್ ಬೇಡ ಅನ್ನೋವೆಲ್ಲ ಆಗಿದೆ ಮಿನಿಸ್ಟ್ರಿ ಲೆವೆಲಲ್ಲಿ ಎಷ್ಟು ಗ್ರಾಮಗಳಿಗೆ ಸಂಪರ್ಕ ಆಗುತ್ತೆ ಇದು ರಸ್ತೆ ಇದು 5 ಗ್ರಾಮಗಳಿಗೆ ಸಂಪರ್ಕ ಆಗುತ್ತೆ ನಿಮ್ಮ ಮತಕ್ಷೇತ್ರ ತೀರ್ಥಹಳ್ಳಿನೇ ತೀರ್ಥಹಳ್ಳಿ ಕ್ಷೇತ್ರ ಸರ್ ನಮ್ಮ ಹೋಮ್ ಮಿನಿಸ್ಟರ್ ಆರೋಗ್ಯ ಜ್ಞಾನೇಂದ್ರ ಅವರ ಕ್ಷೇತ್ರ ಹೌದು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ತಮ್ಮ ತವರು ಜಿಲ್ಲೆನೆ ಮರ್ತು ಬಿಟ್ಟಿ ತವರು ಕ್ಷೇತ್ರನೇ ಮರ್ತು ಬಿಟ್ಟಿದ್ದಾರೆ ಹೌದು ಸರ್ ಕೇಳಿದ್ರೆ ಏನಂತಾರೆ ಹೊಸನಗರ ತಾಲೂಕು ಬಂತು ಸರ್ ನಮ್ದು ಆ ತಾಲೂಕು ಬಂದ್ಬಿಟ್ಟು ಹೊಸನಗರ ಬರುತ್ತೆ ಗೊತ್ತಾಯ್ತು ಹೊಸನಗರ ತಾಲೂಕು ಕ್ಷೇತ್ರ ತೀರ್ಥಹಳ್ಳಿ ತೀರ್ಥಹಳ್ಳಿ ನಮ್ಮ ಏನಂದ್ರೆ ಈ ಕಡೆ ಅತ್ಲಗೆ ಸಾಗರಕ್ಕೂ ಸೇರಲ್ಲ ಇತ್ಲ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಇಲ್ಲ ಮಧ್ಯ ಒಳ್ಳೆ ಗಡಿಲಿ ಇದೀವಲ್ಲ ಸರ್ ಆ ರೀತಿ ಸಮಸ್ಯೆ ಆಗಿದೆ ನಮ್ದು ಎಷ್ಟು ವರ್ಷ ಆಯ್ತು ಈ ಡಾಂಬರೇ ಕಂಡಿಲ್ಲ ಅಲ್ಲ ಇದು ಅಲ್ಲ ಡಾಂಬರ್ ಡಾಂಬರ್ ಒಟ್ಟು ಒಂದೇ ಸಲನೂ ಆಗಿಲ್ಲ ಇದು ಇಲ್ಲ ಸರ್ ಆಗಿ ಇಲ್ಲ ಸರ್ ಒಂದ್ಸಲ ಏನೋ ಮಾಡ್ತೀವಿ ಅಂತ ಜಲ್ಲಿ ಒಂದು ಕುಂಡಿಸಿದ್ರು ಒಂದು 15 ವರ್ಷ ಹಿಂದೆ ಅದು ಈಗ ಜಲ್ಲಿನೂ ಕಾಣೆ ಆಗಿದೆ ಅಲ್ಲಿ ರೋಡ್ ಎಲ್ಲ ಜಲ್ಲಿ ಇಲ್ದಂಗ ಆಗಿದೆ ಗಾಡಿ ಓಡಾಡಿ ಓಡಾಡಿ ಈಗ ಹೊಂಡ ಬಿದ್ದು ಒಂದೊಂದು ಕೃಷಿ ಹೊಂಡ ಆಗಿದೆ ಒಂದೊಂದು ರೋಡ್ ಅಲ್ಲಿ ಈಗ ಬಾಳೆ ತೋಟ ಮಾಡ್ತೀರಾ ಗದ್ದೆ ಮಾಡ್ತೀರಾ ಏನ್ ಸರ್ ಇಲ್ಲಿ ಬಾಳೆ ತೋಟ ಮಾಡಬಹುದಾ ಗದ್ದೆ ಮಾಡಬಹುದಾ ಎಲ್ಲಿ ಸರ್ ಈ ರಸ್ತೆಯಲ್ಲಿ ರಸ್ತೆಯಲ್ಲಿ ಮಳೆಗಾಲ ಟೈಮ್ ಬಂದ್ರೆ ಗದ್ದೆನ ನೆಡಬಹುದು ಒಂದ್ ಹಾಗೆ ತಂದ್ಕೊಂಡು ನಟ್ಟಿ ಮಾಡ್ಬಿಟ್ರೆ ಬೆಳೆ ಬರುತ್ತೆ ಸರ್ ತನಗೆ ಅಲ್ವಾ ರಾಜಕೀಯ ಬಗ್ಗೆ ಇವ್ರಿಗೆಲ್ಲ ನೋಡಿ ಶಿವಮೊಗ್ಗ ಹೇಳಿ ಕೇಳಿ ಬಹಳ ದೊಡ್ಡ ಕ್ಷೇತ್ರ ಇದು ಲಾಸ್ಟ್ ಟೈಮ್ ತನಕ ನಮ್ಮ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು ಸರ್ ಮುಖ್ಯಮಂತ್ರಿಗಳಿದ್ದರು ಯಡಿಯೂರಪ್ಪ ಜಿ ಶಿವಮೊಗ್ಗ ಡಿಸ್ಟಿಕ್ ಮುಖ್ಯಮಂತ್ರಿಯಾಗಿ ಶಿವಮೊಗ್ಗ ಡಿಸ್ಟಿಕ್ ಇಂದಾನೆ ಹೋಗಿದ್ದು ಕರ್ನಾಟಕ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಆಯ್ಕೆ ಆಗಿದ್ದಾರೆ ಮತ್ತೆ ಹೌದು 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 ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಅವರು ಎಂಪಿ ಅವರ ಆಯ್ಕೆ ಆಗಿದ್ದಾರೆ ಸತತ ಮೂರು ಬಾರಿ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಅವರು ಹಾಂ ಎಂಪಿ ಅವರು ಮೂರ್ ನಾಲ್ಕು ಬಾರಿ ಎಂಪಿ ಆಗಿ ರಾಘವೇಂದ್ರ ಅವರ ಹೌದು ಆದ್ರೂ ಯಾವ್ದೇ ಹೆಚ್ಚು ಕಡಿಮೆ ಇದ್ರೆ ಬಂಗಾರಪ್ಪನ ಕಾಲ ರೋಡ್ ಶಾಂಕ್ಷನ್ ಮಾಡ್ತೀವಿ ಅಂತ ಒಂದು ಮೀಟಿಂಗ್ ಮಾಡಿ ಅನೌನ್ಸ್ಮೆಂಟ್ ಆಗಿತ್ತು ಸರ್ ಕಡೆ ನೆಕ್ಸ್ಟ್ ಯಡಿಯೂರಪ್ಪನವರು ಅಧಿಕಾರ ಬಂದದ್ದು ಸೇತು ಆಗುತ್ತೆ ರೋಡ್ ಆಗುತ್ತೆ ಅಂತ ಒಂದು ಭರ್ಜರಿ ಅನೌನ್ಸ್ಮೆಂಟ್ ಆಗಿತ್ತು ಪಟಾಕಿ ಎಲ್ಲ ಸಿಡಿಮದ್ದುಗಳು ಬಹಳ ತಿಳಿದಿದ್ವು ಆದ್ರೆ ಈಗ ಯಾವ್ದೇ ಸೌಂಡೇ ಇಲ್ಲ ಈಗ ನಿಮ್ಮ ರಸ್ತೆ ಏನಂದ್ರೆ ಅಷ್ಟು ಕನಿಷ್ಠ ಅಂತ ಅಂದ್ಕೊಂಡಿದ್ದಾರೆ ಹಗಲು ರಾತ್ರಿ ಓಡಾಡೋರಿಗೆ ಇಲ್ಲಿ ಗೊತ್ತಿರುತ್ತೆ ಅಪ್ಪಿ ತಪ್ಪಿ ಬೈಕ್ ಅಲ್ಲಿ ಹೋದ್ರೆ ಸ್ಕಿಡ್ ಆಗಿ ಬೀಳೋದು ಅಷ್ಟೇನೆ ಬೈಕ್ ಅಲ್ಲಿ ಹೋದ್ರೆ ಹಿಂದ್ಗಡೆ ಜನ ಕುತ್ಕೊಂಡೇ ಬೇಡ ಅವ್ರು ಕೆಲವು ರೋಡ್ ಎಲ್ಲ ಬಿದ್ದಿರ್ತಾರೆ ಹಿಂದ್ಗಡೆ ಕುತ್ಕೊಂಡು ಈಗ ನಿಮ್ ಮುಂದೆ ಓಟ್ ಹಾಕಿ ಕೇಳಕ್ ಬರ್ತಾರಲ್ಲ ಮತ ಹಾಕಿ ನನಗೆ ಅಂತ ಈ ರಸ್ತೆಲಿ ಬರ್ತಾರ ಅವರು ಸರ್ ಈಗ ಏನಾಗಿದೆ ಅಂದ್ರೆ ಒಂದ್ ಪಕ್ಷದವ್ರು ಈಗ ನಾವು ಒಂದ್ ಪಕ್ಷದ ಪರ ಮಾತಾಡ್ಬಿಟ್ರೆ ಇಲ್ಲ ಪಕ್ಷ ಅನ್ನೋದಕ್ಕಿಂತ ನಮ್ಮ ರಸ್ತೆ ಯಾರು ಮಾಡ್ತಾರೋ ಅವ್ರಿಗೆ ಓಟು ನಮ್ಮ ರಸ್ತೆ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕೋದು ಈಗ ಕೆಲವರು ಹೇಳ್ತಾರೆ ನಮ್ ನಾಲ್ಕೂವರೆ ವರ್ಷ ಮುಗಿದಿಂದ ಆರ್ ತಿಂಗಳು ಐತೆ ಒಂದ್ ಎಲೆಕ್ಷನ್ ಬರೋದಕ್ಕೆ ಅವ್ರು ನಾವು ರೋಡ್ ಸರಿ ಮಾಡ್ತೀವಿ ಓಟ್ ಕೊಡಿ ಅಂತ ಬರ್ತಾರೆ ಕೆಲವರು ಇಲ್ಲಿ ನಾನ್ ಮಿಡಿತಾರ ಮತ್ತೆ ರೋಡ್ ಸರಿ ಮಾಡ್ತೀವಿ ಕೊಡಿ ಅಂತ ಬರ್ತಾರೆ ನಾಲ್ಕೂವರೆ ವರ್ಷ ಏನ್ ಮಾಡಿದ್ರು ಅಂತ ಬೇಕಲ್ಲ ಸರ್ ನಮ್ಗೆ ರೋಡ್ ವ್ಯವಸ್ಥೆ ಸರಿ ಮಾಡ್ಲಿಲ್ಲ ಅಂದ್ಮೇಲೆ ಈಗ ನಾಲ್ಕೂವರೆ ವರ್ಷ 5 ವರ್ಷ ಅವಕಾಶ ಕೊಟ್ರೆ ನೀವು ಮಾಡಿಲ್ಲ ಇನ್ನು 5 ವರ್ಷ ಅವಕಾಶ ಕೊಟ್ರೆ ಮಾಡ್ತೀರಾ 5 ವರ್ಷ ಅಲ್ಲ 10 ವರ್ಷ ಕೊಟ್ರು ಮಾಡ್ತಾರ ನಮ್ಗೇನಿಲ್ಲ ಸರ್ ನಮ್ಮೇನಕ್ಕೆ 15 ವರ್ಷದಿಂದ ನಾವು ಇದು ನೋಡ್ತಾ ಇದೀವಿ ಸರ್ ಇದನ್ನ ನಾನ್ ನಾಲ್ಕನೇ ಕ್ಲಾಸ್ ಸ್ಕೂಲಿಗೆ ಹೋಗ್ಬೇಕಾದ್ರಿಂದ ರೋಡ್ ಆಗುತ್ತೆ ಅಂತ ಹೇಳಿ ಭರ್ಜರ್ ಅನೌನ್ಸ್ಮೆಂಟ್ ಆಗ್ತಿದ್ರು ಅದ್ ಇನ್ನೂ ಆ ರೋಡ್ ಹಂಗೆ ಇದೆ ನಿಮಗೆ ಎಷ್ಟು ವರ್ಷ ನನಗೆ 26 ವರ್ಷ ಸರ್ ಈಗ 26 ವರ್ಷ ನೀವು ನಾಲ್ಕನೇ ಕ್ಲಾಸ್ ಇದ್ದಾಗಲೇ ಹೇಳ್ತಿದ್ರು ಹೌದು ಸರ್ ಅಂದ್ರೆ ನಿಮ್ಗೆ ಒಂದು 10 ವರ್ಷ ಇತ್ತು ಆಗ ಹೌದು ಸರ್ ಈಗ 16 ವರ್ಷ ಕಳೆದಿದೆ ಸರ್ ಆಯ್ತು ಸರ್ ಈಗ ಈಗ ಏನಾದ್ರು ಎಮರ್ಜೆನ್ಸಿ ಅಪ್ಪ ಹೋಗ್ಬೇಕು ಅಂತ ಹೇಳಿದ್ರೆ ನೀವ್ ಹೆಂಗ್ ಹೋಗ್ತೀರಾ ಸುತ್ತಿ ಬಳಸಿ ಹೋಗ್ಬೇಕಾ ಓಕೆ ಥ್ಯಾಂಕ್ ಯು ಸಚಿನ್ ಅವರು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಈಗ ಈ ಭಾಗದಿಂದ ನಮಗೆ ಯಾವುದೇ ಶಾಲೆಗೆ ಮಕ್ಕಳು ಇಲ್ಲಿ ಅದು ಸಂಪರ್ಕ ಬಾರಿ ನಮಗಿಲ್ಲ ಸರ್ ಇಲ್ಲಿ ಹೊಸದಾರ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಈ ಭಾಗದಿಂದ ನಮ್ಮ ಜನ ಏನು ಓಡಾಡಿದೆ ಈಗ ನಮ್ಗೆ ಒಂದೇ ಅಲ್ಲ ನಮಗೆ ಕೆ ಬಿ ಸರ್ಕಲ್ ನಿಟ್ಟೂರು ಪಂಚಾಯತ್ಗೆ ಹೊಸೂರು ಪಂಚಾಯತ್ಗೆ ಸಂಗಣ್ಣ ಸಾಂಬ ಪಂಚಾಯತ್ ಈ ಎಲ್ಲ ಪಂಚಾಯತ್ಗೆ ತಾಲೂಕು ಹೆಡ್ ಗುಂಟೆ ಜಮೀನಿಲ್ಲ ಇವರು ಕೆ ಪಿ ಸಿ ಪಾಪಿಸಿದಾರು ಚೂರ್ಪರ್ ಮಾಡ್ಕೊಂಡಿದ್ದಾರೆ ಅವ್ರು ಏನೂ ಇಲ್ಲರು ಆ ರೋಡು ಕೂಡ ಕಂಪೆ ಅದು ಹೋಗ್ಬಿಟ್ಟಿದೆ ದೊಡ್ಡ ಹೊಂಡ ಬಿದ್ದಿದೆ
ಮತ ಕೇಳಲಿಕ್ಕೆ ಒಂದು ಹೆಬ್ಬಳ್ಳಿ ಗ್ರಾಮಕ್ಕೆ ಒಂದು ವಿಸಿಟ್ ಕೊಟ್ಟಿದ್ರು. ಇನ್ನು 6 ತಿಂಗಳು ಕಳೆದ್ಬಿಟ್ರೆ 5 ವರ್ಷ ಆಗುತ್ತೆ. ಇವತ್ತಿನವರೆಗೂ ಈ ಭಾಗದ ಪರಿಸ್ಥಿತಿಗಳು ಏನಾಗಿದೆ, ಈ ಭಾಗದ ಜನರ ಸ್ಥಿತಿಗತಿ ಏನಾಗಿರುತ್ತೆ ಕೇಳಕ್ ಬಂದಿಲ್ಲ. ಇಲ್ಲಿಂದ ಹೋಗಿ ಸಂಪೇಡ ಸರ್ಕಲ್ಗೆ ಮೇನ್ ರೋಡಿಗೆ